ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಲಿಕ್ಕೆ ಹೊರಟಿರೋದು 3.5 ಎಕರೆ ಕಾಫಿ ಎಸ್ಟೇಟು, ವಿರಾಜಪೇಟೆ ತಾಲೂಕು. ಟೌನಿಂದ 5 ಕಿಲೋಮೀಟರ್ ಇದೆ. ಮೈನ್ ರೋಡಿಂದ 1/2 ಕಿಲೋಮೀಟರ್ ಸಿಮೆಂಟ್ ರೋಡು. ಡೈರೆಕ್ಟ್ ರೋಡಿಗಿರೋದು ಪ್ರಾಪರ್ಟಿದು. ರೋಬಸ್ಟ ಕಾಫಿ ತೋಟ ಇದು. ಸುಮಾರು 20 ವರ್ಷ ಆಗಿದೆ ಅಷ್ಟೇ, ತುಂಬ ಹಳೆಗಿರ ಅಲ್ಲ. ಪೇಪರು ಸ್ವಲ್ಪ ಕಮ್ಮಿನೇ, ಪೇಪರ್ ಏನು ಅಷ್ಟಿಲ್ಲ. ರೋಡ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ, ಟೌನ್ಗೆ ತುಂಬ ಹತ್ತಿರ. ಮತ್ತು ಸ್ಟ್ರೀಮ್ ನೋಡಿ, ಇಲ್ಲಿ ಒಂದು ಸ್ಟ್ರೀಮ್ ಇದೆ, ನೀರು ಹೋಗ್ತಾ ಇದೆ. ಅದು ಮಳೆಗಾಲ ಕರೆಯೋಗಂತ ಮಾತ್ರ, ಬೇಸಿಗೆಯಲ್ಲಿ ಅಷ್ಟು ಇರೋದಿಲ್ಲ. ಇದು ಎಲ್ಲ ರೋಡು, ಸಿಮೆಂಟ್ ರೋಡಿಂದ ಡೈರೆಕ್ಟಾಗಿ ತೋಟದೊಳಗಡೆ ರೋಡ್ ಮಾಡಿದ್ದಾರೆ. 10 ಅಡಿ ರೋಡ್ ಬಿಟ್ಟಿದ್ದಾರೆ. ಕಾರು, ಲಾರಿ, ಬೇರೆ ಯಾವ ವೆಹಿಕಲ್ ಕೂಡ ಬರ್ಬೋದು. ಇಲ್ಲಿ ಜಂಗಲ್ ರೋಡು ತುಂಬ ಇದೆ. ಇದೋರ್ ಮರಗಳು ಅಷ್ಟೇನಿಲ್ಲ, ಕಡಿಮೆನೇ. ಫುಲ್ಲು ಲೆವೆಲ್ ಜಾಗ ಇದು, ಎಲ್ಲೂ ಕೂಡ ಸ್ಲೋಪ್ ಇಲ್ಲ ನೋಡಿ. ಇದು ರೋಡು 3.5 ಎಕರೆ ರೆಕಾರ್ಡ್ ಇದೆ. ಇದು ಸಿಂಗಲ್ ಓನರು, ಒಬ್ಬರ ಹೆಸರಲ್ಲಿ ಇರೋದು. RTC ಡಾಕ್ಯುಮೆಂಟ್ಸ್ ಕೂಡ ಪರ್ಫೆಕ್ಟ್ ಆಗಿದೆ. ಮೂಲ ಸೌಕರ್ಯಗಳು, ಮನೆ ಕಟ್ಟಲು ಒಳ್ಳೆಯ ವಾಸ್ತು, ಉತ್ತಮ ರಸ್ತೆ ಸಂಪರ್ಕ ಹಾಗೂ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಕ್ ಲೈನ್ಗಳಿವೆ. ಈ ತೋಟದಲ್ಲಿರುವ ಮುಖ್ಯ ಬೆಳೆ ಕಾಫಿ ಮಾತ್ರ, ಪೇಪರ್ ಏನು ಅಷ್ಟಿಲ್ಲ. ಏಕೆಂದರೆ ಇದು ಸ್ವಲ್ಪ ಕಲ್ಲು ಜಾಗ, ಜಾಗ ಮಾತ್ರ ಲೆವೆಲು, ಸ್ವಲ್ಪ ಕಲ್ಲಿದೆ. ಅದರಿಂದ ಈಲ್ಡು ಅಷ್ಟು ಬರೋದಿಲ್ಲ. ಇಲ್ಲಿ ಈ ಪ್ರಾಪರ್ಟಿ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಇಲ್ಲಿಗೆ 2 ಕಡೆ ರೋಡ್ ಇದೆ, ಒಂದು ಕಡೆ ಸಿಮೆಂಟ್ ರೋಡು, ಮತ್ತೊಂದು ಕಡೆ ಟಾರ್ ರೋಡು. 2 ಕಡೆ ರೋಡ್ ಅಪ್ರೋಚ್ ಇದೆ. ಇದು ತುಂಬ ಸೇಫ್ಟಿ ಜಾಗ. ಅಕ್ಕಪಕ್ಕದಲ್ಲಿ ತುಂಬ ಮನೆಗಳಿವೆ. ಈ ತೋಟದಲ್ಲಿ ಒಂದು ಲೇಬರ್ ಶೆಡ್ ಕೂಡ ಇದೆ, ಅದು ವೀಡಿಯೋದಲ್ಲಿ ಅಷ್ಟು ತೋರಿಸಿಲ್ಲ. ಇದು ಜನರಲ್ ಪ್ರಾಪರ್ಟಿ ಆಗಿದೆ, ಯಾವುದೇ ರೀತಿಯ ಲಿಟಿಗೇಷನ್ ಇಲ್ಲ. ಕ್ಲಿಯರ್ ಟೈಟಲ್ ಇರುವಂಥ ಪ್ರಾಪರ್ಟಿ. ಸೆಲ್ಲರ್ ಈ ಪ್ರಾಪರ್ಟಿಗೆ 40 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ಪರ್ ಎಕರಿಗೆ. ಹೈವೇ ಮತ್ತು ಟೌನಿಗೆ ಹತ್ತಿರ ಇರೋದ್ರಿಂದ ಸ್ವಲ್ಪ ರೇಟ್ ಹೇಳ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗೆ ತುಂಬ ಜನ ಕೇಳ್ತಾ ಇದ್ದಾರೆ 2-3 ಎಕರೆ 4 ಎಕರೆ ಬೇಕು ಅಂತ. ಆ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡಿರೋದು. ಇನ್ನೂ ಬೇರೆ ಬೇರೆ ಕಡೆ 2 ಎಕರೆ 3 ಎಕರೆ 5 ಎಕರೆ ಪ್ರಾಪರ್ಟಿ ನಮ್ಮ ಹತ್ರ ಇದೆ. ಆದರೆ ಟೌನಿಂದ ಸ್ವಲ್ಪ ದೂರ ಬೇಕು, ಟೌನಿಗೆ ಹತ್ತಿರ ಇಲ್ಲ. ಟೌನಿಂದ ಒಂದು 5 ಕಿಲೋಮೀಟ್ರು 10 ಕಿಲೋಮೀಟ್ರು ಈ ಥರ ಸರೌಂಡಿಂಗಲ್ಲಿ ಇದೆ. ಪ್ರಿಯ ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9900808485. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.